श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि निगमान्तमहादेशिकर दयाशतिकालस्तोत्रमूरन श्लोकद अर्थानुसन्धानोण युगान्तसमयोचितं भजति योगनिद्रारसं वृषक्षितिभृदीश्वरे विहरणक्रमा जाग्रती ಉದೀರ್ಣ ಚತುರರ್ಣವೀ ಕದನ ವೇದಿ ಸಮೃತವತಿ ದಯೇ ತ್ಯ ದಯ ದಯೇ ಯುಗಾಂತ ಸಮಯೋಚಿತಂ ಯುಗದ ಕಡೆಯಲ್ಲಿ ಅವಾಂತರ ಪ್ರಳಯಕ್ಕೆ ಪ್ರಳಯಕಾಲಕ್ಕೆ ಉಚಿತವಾದಂತಹ ಯೋಗ ನಿದ್ರಾರಸ ಯೋಗನಿದ್ರಾರಸ ಆಧಿಶೇಷನ ಮೇಲೆ ಯೋಗನಿದ್ರೆಯ ಆನಂದವನ್ನು ಭಜತಿ ಸೇವಿಸುತ್ತಿರುವಂತಹ ವೃಷಕ್ಷಿತಿಭೃದೀಶ್ವರೇ ಶ್ರೀ ವೆಂಕಟೇಶ್ವರನು ವಿಹರಣ ಕ್ರಮಾತ್ ಲೀಲೆಯ ಕ್ರಮದಿಂದ ಜಾಗೃತಿ ಎಚ್ಚರಗೊಳ್ಳುತ್ತಿರಲು ಉದೀರ್ಣ ಚತುರರ್ಣವಿ ಉಕ್ಕಿ ಬಂದು ಒಂದಾಗುತ್ತಿರುವಂತಹ ನಾಲ್ಕು ಸಮುದ್ರಗಳ ಕದನ ವೇದಿನೀಂ ಹಿಂಸೆಯನ್ನು ತಿಳಿಯಪಡಿಸುತ್ತಿರುವಂತಹ ಮೇದಿನೀಂ ಭೂಮಿಯನ್ನು ತದಭಿಜುಷ್ಟಯ ದಂಷ್ಟಯ ನಿನ್ನಿಂದ ಕೂಡಿರುವಂತಹ ಶ್ರೀ ವರಾಹನ ಕೋರೆಹಲ್ಲಿನಿಂದ ಸಮುದ್ರತವತಿ ವತಿ ನೀನು ಮೇಲಕ್ಕೆ ಎತ್ತಿದವಳಾದೆ ಅಂತೇಳಿ ಸ್ತೋತ್ರ ಮಾಡ್ತಾರೆ ಪೃಥ್ವಿಯು ಸಮುದ್ರದಲ್ಲಿ ಮುಳುಗಿರುವಳು ಅವಳನ್ನು ಸಮುದ್ರದಿಂದ ವರಾಹರೂಪಿ ಭಗವಂತನು ತನ್ನ ಕೋರೆಹಲ್ಲುಗಳಿಂದ ಉದ್ಧಾರ ಮಾಡಿದನು ಆ ಸಮಯದಲ್ಲಿ ದಯಾದೇವಿಯು ಭಗವಂತನ ಧನುಷಗಳಲ್ಲಿ ಪ್ರವೇಶಿಸಿದ್ದಳಂತೆ ದಯೆಯಿಂದ ಕೂಡಿದ್ದ ಧನುಷಗಳಿಂದ ಧರಿಸಿದನು ಭಗವಂತನು ಧರಣಿಯನ್ನು ಅಂತ ಹೇಳ್ತಾರೆ ಈ ಶ್ಲೋಕದಲ್ಲಿ ವರಾಹವತ ವರಾಹವತಾರದಲ್ಲಿ ದಯಾದೇವಿಯು ಮಾಡಿದ ಲೋಕೋಪಕಾರದ ನಿರೂಪಣೆಯನ್ನು ಮಾಡುತ್ತಾರೆ ಸ್ವಾಮಿ ಸ್ವಾಮಿದೇಶಕನ್ ಯುಗಾಂತ ಸಮಯೋಚಿತ ಭಜತಿ ಯೋಗನಿದ್ರಸಂ ಯೋಗನಿದ್ರೆಯು ಸೃಷ್ಟಿ ಮಾಡಲ್ಪಡುವುದರ ಕ್ಷೇಮದ ಬಗೆಗೆ ಆಳವಾದ ಚಿಂತನೆ ಯೋಗವೆಂದರೆ ಅಲಬ್ಧವಾದುದರ ಲಾಭ ಪ್ರಾಣಿಗಳ ಯೋಗಕ್ಕಾಗಿಯೇ ಭಗವಂತನು ಯೋಗನಿದ್ರೆಯಲ್ಲಿರುವನು ನಿದ್ರೆಯ ನಿದ್ರೆಯಂತಿರುವ ಯೋಗವೇ ಯೋಗನಿದ್ರೆಯು ವೃಷಕ್ಷಿತಿ ಭೃದೀಶ್ವರೇ ಕ್ಷಿತಿಭೃತ್ ಎಂದು ಹೇಳಲ್ಪಡುವಂತಹ ಗಿರಿ ವೆಂಕಟಾದ್ರಿ ಅದರಿಂದಲೇ ಕ್ಷಿತಿಯು ಅಂದರೆ ಧರಿಸಲ್ಪಡಬೇಕಾಗಿದೆ ಗಿರಿಯ ಈಶ್ವರನಿಂದಲೂ ಕ್ಷಿತಿಯು ಧರಿಸಲ್ಪಡಬೇಕಲ್ಲವೇ ಅದರ ಕಷ್ಟಗಳನ್ನೆಲ್ಲ ನಿವಾರಿಸಬೇಕಲ್ಲವೇ ಅದನ್ನೆಲ್ಲ ಇಲ್ಲಿ ಸ್ವಾಮಿದೇಶಗನ್ ವೃಷಕ್ಷಿತಿ ಭೃದೀಶ್ವರೇ ಎಂಬ ಶಬ್ದದಿಂದಲೇ ಸೂಚಿಸುತ್ತಾರೆ ವಿಹರಣ ಕ್ರಮಾತ್ ಜಾಗೃತಿ ಭಗವಂತನು ಯೋಗನಿದ್ರೆಯಲ್ಲಿದ್ದರೂ ಸಹ ಆಶ್ರಿತರನ್ನು ಕಷ್ಟಗಳಿಂದ ಕಾಪಾಡಬೇಕಾದ ವಿಷಯದಲ್ಲಿ ಬಹಳ ಜಾಗರೂಕನಾಗಿರುವನು ಎನ್ನುತ್ತಾರೆ ಉದೀರ್ಣ ಚತುರರ್ಣವಿ ಕದನ ವೇದಿನೀಂ ಮೇದಿನೀಂ ಭೂಮಿದೇವಿಗೆ ಆಪತ್ತಿರುವುದೆಂದು ತಿಳಿದ ಕ್ಷಣವೇ ಭಗವಂತನು ಅವನನ್ನು ಉದ್ಧರಿಸಿದನು ಚತುರ್ಮುಖ ಬ್ರಹ್ಮನ ದಿನವೂ ಮುಗಿದು ರಾತ್ರಿ ಆರಂಭವಾಗುವಾಗ ಸತ್ಯಲೋಕದವರೆಗೆ ಎಲ್ಲ ಲೋಕಗಳು ನೀರಿನಲ್ಲಿ ಮುಳುಗಿ ಹೋಗುವುವು ನಾಲ್ಕು ಸಮುದ್ರಗಳು ಉಕ್ಕಿ ಬಂದು ಒಂದಾಗುವುವು ಎನ್ನುವುದನ್ನು ಉದೀರ್ಣ ಚತುರರ್ಣವಿ ಎಂದು ತಿಳಿಸ್ತಾರೆ ಅದು ಭಗವಂತನ ಯೋಗನಿದ್ರಾ ಸಮಯ ಆ ಯೋಗನಿದ್ರೆಯ ಸಮಯದಲ್ಲಿ ಭಗವಂತನು ನಾಗಪರ್ಯಂಗದ ಮೇಲೆ ನಿರ್ವ್ಯಾಪಾರನಾಗಿ ಶಯನ ಮಾಡಿರುತ್ತಾನೆ ಆತ್ಮಾನಂ ವಾಸುದೇವಾಖ್ಯಂ ಚಿಂತೆಯೇನ್ ಮಧುಸೂದನಂ ಅಂತ ಹೇಳಿರುವ ಹಾಗೆ ಸವಿಭೂತಿಕವಾದ ದಿವ್ಯಾತ್ಮ ಸ್ವರೂಪದ ಅನುಭವ ಜಗದ್ರಕ್ಷಣೆಯ ಚಿಂತೆ ಇವೆರಡೂ ಆ ಸಮಯದಲ್ಲಿರುವವು ಆಗ ಸಮುದ್ರತವತೀ ದಯೇತ್ ಅಭಿಜುಷ್ಟಯ ದಂಶ್ರಯ ನಿನ್ನ ಜೊತೆಯಲ್ಲಿ ಹೊಂದಿದ್ದ ನಿನ್ನ ಜೊತೆಯನ್ನು ಹೊಂದಿದ್ದ ದಂಶ್ರಗಳಿಂದಲೇ ಭೂಮಿದೇವಿಯು ಸ್ವಲ್ಪವೂ ನೋವಾಗದಂತೆ ಉದ್ಧರಿಸಲ್ಪಟ್ಟಳು ಎಂದು ದಯಾದೇವಿಯನ್ನು ಸ್ತೋತ್ರ ಮಾಡ್ತಾರೆ ಮಹಾವರಾಹರೂಪಿಯಾದ ಭಗವಂತನ ಕೋರೆ ದಾಡೆಗಳಲ್ಲಿ ದಯಾದೇವಿ ಪ್ರವೇಶ ಮಾಡಿ ಭೂದೇವಿಗೆ ನೋವಾಗದಂತೆ ಉದ್ಧರಿಸಿ ರಕ್ಷಿಸುವಳು ಎಂದು ಇಲ್ಲಿ ಸ್ವಾಮಿ ಸ್ತೋತ್ರ ಮಾಡ್ತಾರೆ ಯುಗಾಂತ ಸಮಸಮಯೋಚಿತ ಭಜತಿ ಯೋಗ ನಿದ್ರಾರ ಸಂಭೃದೀಶ್ವರೇ ವಿಹರಣ ಕ್ರಮ ಜಾಗ್ರತಿ ಉದೀರ್ಣ ಚತುರರ್ಣವೀ ಕದನ ವೇದಿನೀ ಮೇದಿನೀ

ಸರೋಜ ಸದೃಶಾ ದೃಶಾ ಸಮುದೃಷ್ಯಸೇ ಋಷಗಿರೀಶಿತು ದಯೆ ಶ್ರೀನಿವಾಸನ ದಯೆಯೇ ಸಟಾಪಟಲ ಭೀಷಣೆ ಕೇಸರಗಳ ಸಮೂಹದಿಂದ ಶತ್ರುಗಳಿಗೆ ಭಯಂಕರವಾದುದು ಭೀಷಣವಾದುದು ಸ ಹಾಸೋದ್ಭಟೆ ರಭಸದಿಂದ ಮಾಡಿದ ಅಟ್ಟಹಾಸದಿಂದ ಉದ್ಧತವಾದುದು ಪರಿಸ್ಫುಟ ಭ್ರುಕುಟಿಕೆ ಭೃಕುಟಿಕೆ ಉಜ್ಜಲವಾಗಿ ಪ್ರಕಾಶಿಸುವ ಹುಬ್ಬುಗಳನ್ನುಳ್ಳದು ಆದ ಶ್ರೀ ಶ್ರೀನಿಸಿಂಹನ ಮುಖಮಂಡಲವು ಸ್ಫುರತ್ಕೃಧಿ ಕೃತೇಪಿ ಕೆದರುವ ಕೋಪವುಳ್ಳದ್ದಾಗಿ ಮಾಡಲ್ಪಟ್ಟರೂ ಸರೋಜ ಸದೃಶ ದೃಶ ಕಮಲವನ್ನು ಹೋಲುವ ಅವನ ನೇತ್ರದಿಂದ ಧನುಜ ಡಿಂಬದತ್ತ ಸ್ತನ ಅಸುರ ಶಿಶುವಾದ ಪ್ರಹ್ಲಾದನಿಗೆ ಕೊಡಲ್ಪಟ್ಟ ಸ್ತನವುಳ್ಳ ತ್ವ ನೀನು ಸಮುದಿತಾ ಕೃತಿ ಪೂರ್ಣವಾಗಿ ಗೋಚರಿಸುವ ಸ್ವರೂಪವುಳ್ಳವಳಾಗಿ ದೃಶ್ಯಸೆ ಕಂಡುಬರುತ್ತೀಯೇ ಶ್ರೀ ನೃಸಿಂಹಾವತಾರದ ಮೂಲಕವಾಗಿ ದಯಾದೇವಿ ಮಾಡಿದ ಉಪಕಾರವನ್ನು ಇಲ್ಲಿ ಕೊಂಡಾಡಿದ್ದಾರೆ ದಯಾ ದಯಾಪ್ರಭಾವದಿಂದ ಅತ್ಯಂತ ಉಗ್ರವಾದ ಸಿಂಹದ ಮುಖವೂ ಪುಂಡರೀಕಾಕ್ಷದೊಡನೆ ಪ್ರಸನ್ನವಾಗಿ ವಾತ್ಸಲ್ಯ ಭರಿತವಾಗುವುದು ಉಗ್ರನಾದ ಶ್ರೀ ನೃಸಿಂಹಾವತಾರಿಯೇ ಭದ್ರನೆಂದು ಪ್ರಸಿದ್ಧನಾಗಿರುವನು ಅದನ್ನು ಶ್ರೀ ವರದರಾಜೋಸ್ತವದಲ್ಲಿ ಭದ್ರಾಂ ನೃಸಿಂಹಗುಹನಾಂ ಎಂದು ದೇಶಿಕನ್ ಸ್ತೋತ್ರ ಮಾಡಿದ್ದಾರೆ ಸಹಸ್ರನಾಮಗಳಲ್ಲಿ ನಾರಸಿಂಹೋ ಪುಶ್ರೀಮಾನ್ ಎಂದು ಈ ಅವತಾರವು ಸ್ತುತಿಸಲ್ಪಟ್ಟಿದೆ ಭಕ್ತಸ್ಯ ದಾನವ ಶಿಶೋಹೋ ಎಂದು ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ ಎಂದು ಹೇಳಿದಂತೆ ಭಕ್ತೋತ್ತಮನಾದ ಪ್ರಹ್ಲಾದನನ್ನು ರಕ್ಷಿಸಲು ಮತ್ತು ದುಷ್ಟನಾದ ಹಿರಣ್ಯಕಶಿಪುವನ್ನು ಸಂಹರಿಸಲು ಸ್ವಾಮಿ ಶ್ರೀ ನೃಸಿಂಹನಾಗಿ ಅವತಾರ ಮಾಡಿದನು ಅವನ ಭಯಂಕರವಾದ ರೂಪವು ಶತ್ರುಗಳಿಗೆ ನೋಡಲು ಸಾಧ್ಯವಾದುದಾದರೂ ಪರಮಭಾಗವತನಾದ ಬಾಲಕನಾದ ಪ್ರಹ್ಲಾದನಿಗೋಸ್ಕರವೇ ಅವತರಿಸಿದ ಆ ರೂಪವು ಅವನಿಗೆ ಅತ್ಯಂತ ಪ್ರಸನ್ನವಾಗಿದ್ದಿತು ಎನ್ನುತ್ತಾರೆ ಅದು ದಯೆಯು ಅವನ ನೇತ್ರಗಳಲ್ಲಿ ಪ್ರವೇಶಿಸಿದ್ದರಿಂದಲೇ ಎಂದು ಸ್ವಾಮಿ ದೇಶಿಕನಲ್ಲಿ ದಯಾದೇವಿಯ ಪ್ರಭಾವವನ್ನು ಸ್ತೋತ್ರ ಮಾಡ್ತಾರೆ ಅವತಾರಗಳ ಪ್ರಧಾನವಾದ ಉದ್ದೇಶವು ಸಾಧು ಪರಿತ್ರಾಣವೇ ಆದುದರಿಂದ ಸಟಾಪಟಲ ಭೀಷಣೆ ಸರಭಸಟ್ಟ ಹಾಸೋದ್ಭಟೆ ಭಗವಂತನ ಮುಖಮಂಡಲದಲ್ಲಿ ಹಾರಾಡುವ ಕೇಸರಗಳು ಮುರಿದ ಹುಬ್ಬುಗಳು ಎಲ್ಲ ದಿಕ್ಕು ದಿಕ್ಕುಗಳನ್ನು ತುಂಬಿ ಗರ್ಜಿಸುವ ಅಟ್ಟಹಾಸವು ಇವೆಲ್ಲ ಸೇರಿ ಶತ್ರುಗಳಿಗೆ ಅತ್ಯಂತ ಭಯಂಕರವಾಗಿದ್ದಿತ್ತು ಆ ರೂಪವು ಸ್ಫುರತ್ಕೃಧಿ ಪರಿಸ್ಫುಟತೆ ಭೃಕುಟಿಕೇಪಿ ವಕ್ತರೇ ಕೃತೆ ಇಲ್ಲಿ ಕೃತೆ ಎಂಬುದರಿಂದ ಭಗವಂತನ ಕ್ರೋಧವು ಕೃತ್ರಿಮವಾದುದು ಎಂಬುದು ಸೂಚಿತವಾಗಿದೆ ಶ್ರೀಮದ್ ರಾಮಾಯಣದಲ್ಲಿಯೂ ಸಹ ಅನೇಕ ಕಡೆ ಇದನ್ನು ವಾಲ್ಮೀಕಿಗಳು ತಿಳಿಸ್ತಾರೆ ಕ್ರೋಧ ಆಹಾರಯತ್ ತೀವ್ರಂ ಎಂದು ಹೇಳುತ್ತಾರೆ ಅವನಲ್ಲಿ ಇರಲಿಲ್ಲ ಅದನ್ನು ಬಲವಂತವಾಗಿ ಬರೆಸಿಕೊಂಡ ಅವನು ಕ್ರೋಧವನ್ನು ಅಂತ ಹೇಳಿಬಿಟ್ಟು ದಯೆ ವಿಷಗಿರೀಶಿತು ಧನುಜಡಿಂಬ ದತ್ತಸ್ತನ ದಯೆಯಿಂದಲೇ ಶಿಶುವಾದ ಪ್ರಹ್ಲಾದನಿಗೆ ಸ್ತನ್ಯಪಾನ ಮಾಡಿಸಲ್ಪಟ್ಟಿತು ಪಾದುಕಾಸ್ರದಲ್ಲಿ ಸ್ವಾಮಿ ದೇಶಿಕನ್ ಹೇಳ್ತಾರೆ ಸ್ವ ವಾತ್ಸಲ್ಯ ಕ್ರೋಢೀಕೃತ ಭರತ ಶಾವೇವ ಭವತಿ ನಿರಾಬಾಧಾ ಪಾದಾವನಿ ನ ವಿಜಹೌ ಕೋಸಲ ಗುಹಾಂ ಎಂಬುದಾಗಿ ಸ್ತೋತ್ರ ಮಾಡ್ತಾರೆ ಸ್ವಾಮಿ ರಾಘವಸಿಂಹವು ರಾವಣನೆಂಬ ಆನೆಯನ್ನು ದಮನ ಮಾಡಲು ವನವನ್ನು ಪ್ರವೇಶಿಸಲು ಪಾದುಕಾದೇವಿಯು ಭರತನೆಂಬ ಮರಿಸಿಂಹವನ್ನು ಕೋಸಲೆಯ ಗುಹೆಯಲ್ಲಿ ರಕ್ಷಿಸುತ್ತಿದ್ದಳು ಅಂತ ಹೇಳಿಬಿಟ್ಟು ಸರೋಜ ಸದೃಶಾದೃಶ ಸಮುದ್ರಿತಾಕೃತಿ ದೃಶ್ಯಸೇ ಭಗವಂತನ ಮುಖವೂ ಭೀಷಣವಾಗಿದ್ದರೂ ಅವನ ನೇತ್ರಗಳಲ್ಲಿ ದಯೆಯು ಪ್ರಕಾಶಿಸುತ್ತಿದ್ದಳು ಅಂತ ಹೇಳ್ತಾರೆ ಪ್ರಖರವಾದ ಸೂರ್ಯಮಂಡಲದಲ್ಲಿರುವಂತಹ ಭಗವಂತನ ಮುಖಮಂಡಲದಲ್ಲಿ ಹೇಗೆ ಪುಂಡರೀಕಾಕ್ಷವು ತೋರುವುದು ಎಂದು ಶ್ರುತಿಗಳು ತಿಳಿಸುವವು ಹಾಗೆಯೇ ಸಕಲ ಜಗತ್ತಿಗೂ ಭಯಂಕರವಾಗಿದ್ದ ಶ್ರೀ ನೃಸಿಂಹನ ಮುಖಮಂಡಲದಲ್ಲಿ ನೇತ್ರಗಳು ಕಮಲದಂತೆ ಪ್ರಕಾಶಿಸುತ್ತಿದ್ದವು ದಯೆಯ ಪ್ರಭಾವದಿಂದ ಅಂತ ಇಲ್ಲಿ ಸ್ವಾಮಿ ಸ್ವತ್ರ ಮಾಡ್ತಾರೆ ಅದರಿಂದ ಭಗವಂತನು ಮಹಾಭಾಗವತೋತ್ತಮನಾದ ಪ್ರಹ್ಲಾದನನ್ನು ಶೀತಲ ಕಟಾಕ್ಷದಿಂದ ಅಪ್ಯಾಯನಗೊಳಿಸಿದನು ಶಿಶುವಿಗೆ ಸ್ತನ್ಯಪಾನವು ಹೇಗೆ ಆಪ್ಯಾಯನವಾಗಿರುವುದೋ ಹಾಗೆಯೇ ಅಮೃತದ ತೆರೆಗಳನ್ನೇರಳಿಸುವಂತಹ ಶೀತಲವಾದ ಆಲೋಕನದಿಂದ ಪ್ರಹ್ಲಾದನನ್ನು ಅನುಗ್ರಹಿಸಿದನು ಭಗವಂತನು ಶ್ರೀ ನೃಸಿಂಹ ಅವತಾರದಲ್ಲಿ ದಯಾದೇವಿಯ ಸ್ವರೂಪವು ಆ ದಿವ್ಯವಾದ ನಯನಗಳಲ್ಲಿ ಗೋಚರಿಸುತ್ತಿದ್ದಿತು ಎಂದು ಆಚಾರ್ಯರು ಇಲ್ಲಿ ಅನುಭವ ಅನುಭವಿಸುತ್ತಾರೆ सटापटलभीषणे सरभसाट्टहासोद्भटे स्फुरत्कृधि परिस्फुटत् भ्रुकुटिकेऽपि वक्त्रे कृते दये वृषगिरीशितुः तनुजडिम्बदत्तस्तना सरोजसदृशादृशा समुदिता कृतिर्दृश्यसेदने श्लोक प्रसक्तमधुना विधिप्रणिहितैः स ಸಮಸ್ತುರಿತಮಗಿನ್ನ ತ್ರೆ ಅಶೇಷವಿಶೇಷತಃ ತ್ರಿಜಗದ್ರೀಶಿ ಚರಾಚರ ಚೀಕರ ದಯಾದೇವಿಯೇ ದೇ ವಿಧಿ ಪ್ರಣಿಹಿತೈ ಬ್ರಹ್ಮದೇವನಿಂದ ಸಮರ್ಪಿಸಲ್ಪಟ್ಟ ಪೂಜಾರ್ಥವಾದ ಪಾದ್ಯತೀರ್ಥದಿಂದ ಪ್ರಸಕ್ತ ಮಧುನಾ ಸ್ರವಿಸುವಂತಹ ಮಕರಂದವುಳ್ಳದು ಸಮಸ್ತ ದುರಿತಚ್ಛಿದ ಸಮಸ್ತ ಪಾಪಗಳನ್ನು ನಾಶಪಡಿಸುವುದು ನಿಗಮಗಂಧಿನ ವೇದಗಳ ಸುವಾಸನೆಯುಳ್ಳುದು ಆದ ಅಂಜನಾದ್ರೀಷಿತು ಚರಣ ಪಂಕಜೇನ ಶ್ರೀನಿವಾಸನ ಪದ ಪದ್ಮಗಳಿಂದ ಚರಾಚರಂ ಸ್ಥಾವರ ಜಂಗಮಗಳಾದ ತ್ರಿಜಗತ್ ಮೂರು ಲೋಕಗಳನ್ನು ಅಶೇಷಂ ಪರಿಪೂರ್ಣನಾಗಿ ಅವಿಶೇಷತಃ ಯಾವ ತಾರತಮ್ಯವೂ ಇಲ್ಲದಂತೆ ಅಂಕಿತಂ ಗುರುತು ಮಾಡಲ್ಪಟ್ಟುದನ್ನಾಗಿ ತ್ವ ನೀನು ಅಚೀಕರಹ ಮಾಡಿದ್ದೀಯೇ ಮಧುವಿನ ಚಿಲುಮೆಯನ್ನುಳ್ಳ ಪಾದಾಂಬುಜದಿಂದ ಉಚ್ಚ ನೀಚವೆಂಬ ಭೇದವಿಲ್ಲದೆ ಮೂರು ಜಗತ್ತುಗಳ ಮೇಲೆಯೂ ಚರಣಾಂಕಿತವು ಮಾಡಲ್ಪಡುವುದು ದಯೆಯಿಂದ ಅಂತ ಹೇಳ್ತಾರೆ ಸ್ವಾಮಿ ಇಲ್ಲಿ ವೃಷಾಚಲಪತಿಯ ಪಾದವನ್ನು ದಯೆಯು ಪ್ರವೇಶಿಸಿರುವಳು ಪಾದದಲ್ಲಿ ಸ್ಥಿರವಾಗಿ ನೆಲೆಸಿರುವಳು ಅಂಜನಾದ್ರೀಶನಾದ ಶ್ರೀನಿವಾಸನಿಗೆ ಅತ್ಯಧಿಕವಾದ ಅಂಜನವಿರುವುದರಿಂದ ಮೂರು ಜಗತ್ತನ್ನು ಅಂಜನದಿಂದ ಅಂಕನ ಮಾಡುವುದು ಸುಲಭವೇ ಅಲ್ಲವೇ ಎನ್ನುತ್ತಾರೆ ಆಚಾರ್ಯರು ಹೀಗೆ ತ್ರಿವಿಕ್ರಮಾವತಾರಿಯಾದ ಭಗವಂತನು ಲೋಕವನ್ನೆಲ್ಲ ತನ್ನ ಪಾದದಿಂದ ಅಳೆದು ಲೋಕದಲ್ಲಿರುವ ಸಮಸ್ತ ಚರಾಚರ ಪದಾರ್ಥಗಳು ತನಗೇ ಸೇರಿದುವು ಎಂಬುದಾಗಿ ತನ್ನ ಪದಪದ್ಮದ ಮುದ್ರೆಯನ್ನು ಹಾಕಿ ಗುರುತಿಸುವಂತೆ ದಯಾದೇವಿಯು ಮಾಡಿದಳು ಎಂದು ಇಲ್ಲಿ ಸ್ತೋತ್ರ ಮಾಡುತ್ತಾರೆ ಪ್ರಸಕ್ತ ಮಧುನಾ ಪಾದಗಳಲ್ಲಿ ಮಧುವು ಸ್ಯಂದಿಸುವುದು ದಯೆಯಿಂದಲೇ ಎನ್ನುತ್ತಾರೆ ಶ್ರುತಿಯು ಇದನ್ನು ವಿಷ್ಣು ಪದೇ ಪರಮೇ ಮಧ್ವ ಉತ್ಸಾಹ ಎಂದು ಘೋಷಿಸುತ್ತದೆ ಅದರಂತೆ ಮಕರಂದದ ಪ್ರವಾಹವಿರುವುದು ಈ ದಿವ್ಯಪಾದದಲ್ಲಿ ಅದು ದಯೆಯ ಕಾರಣದಿಂದಲೇ ಆಗಿರುವುದಂತೆ ವಿಧಿಪ್ರಣಿಹಿತೈ ಪ್ರಣೀಹಿತೈಹಿ ಚತುರ್ಮುಖ ಬ್ರಹ್ಮನು ವಿಧಿವತ್ತಾಗಿ ಪಾದಪೂಜೆಯನ್ನು ಮಾಡುವನು ಪಾದ್ಯವನ್ನು ಸಮರ್ಪಿಸಿ ಭಗವಂತನ ಶ್ರೀಪಾದವು ಸತ್ಯಲೋಕವನ್ನು ಮುಟ್ಟಿದಾಗ ಬ್ರಹ್ಮದೇವನು ಅದಕ್ಕೆ ಧರ್ಮತೀರ್ಥದಿಂದ ಅಭಿಷೇಕವನ್ನು ಮಾಡಿದನು ಸಮಸ್ತ ದುರಿತಛಿದ ನಿಗಮಗಂಧಿನ ಕೇವಲ ಪಾದ ಪಂಕಜರಿಂದಲೇ ಸಮಸ್ತ ಪಾಪಗಳು ನಾಶವಾಗುವು ಏಕೆಂದರೆ ದಯಾಪ್ರಚುರವಾದ ಆದ ಪಾ ಆ ಪಾದ ಪಂಕಜವು ಎಲ್ಲ ಇಲ್ಲದ ಶ್ರುತಿಗಳ ಪರಿಮಳ ಭರಿತವಾಗಿರುವುದು ಅವನ ದಿವ್ಯ ಪಾದವು ವೇದ ಪ್ರತಿಪಾದ್ಯವಾದು ಶ್ರುತಿಯು ತ್ರೀಣಿ ಪದಾ ವಿಚಕ್ರ ಗೋಪಾ ವಿಷ್ಣುರ್ಗೋಪಾಧಾಭ್ಯ ಎಂದು ಅವನ ದಿವ್ಯ ಪಾದದ ಮಹಿಮೆಯನ್ನು ಸ್ತೋತ್ರ ಮಾಡುವುದು ಚರಣ ಚರಣಪಂಕಜೇನ ಮೂರು ಲೋಕಗಳನ್ನು ಅಂಜನದಿಂದ ಲೇಪಿಸಲು ಶ್ರೀನಿವಾಸನಲ್ಲಿ ಒಂದು ದೊಡ್ಡ ಬೆಟ್ಟದಷ್ಟು ಅಂಜನವಿರುವುದು ಆದ್ದರಿಂದ ಸರ್ವೋತ್ತುಂಗನಾದ ಈ ಅಂಜನಾದ್ರೀಶನು ತ್ರಿವಿಕ್ರಮನಾಗುವುದು ಉಚಿತವೇ ಆಗಿರುವುದು ಅದು ಪಾದ ಪಂಕಜವಾದ್ದರಿಂದ ಪಂಕಜದಂತೆಯೇ ಶೀತಲವೂ ಸುಂದರವೂ ಮತ್ತು ಸುಖ ಸ್ಪರ್ಶ ಆಗಿರುವುದು ಅಶೇಷಮವಿಶೇಷತಃ ವಿಶೇಷತಃ ಚರಾಚರಂ ತ್ರಿಜಗತ್ ದಯೆಯ ಸ್ವಭಾವವೇ ಆಶ್ರಿತರಲ್ಲಿ ಯಾವ ವಿಶೇಷವನ್ನು ನೋಡದಿರುವುದೇ ಆಗಿರುವುದಲ್ಲವೇ ಅದನ್ನು ಅಶೇಷ ಮವಿಶೇಷತ ಎಂದು ಸ್ವಾಮಿ ಇಲ್ಲಿ ಹೇಳ್ತಾರೆ ಚರಾಚರಗಳೆಲ್ಲವನ್ನೂ ಮೂರು ಉಳ್ಳಂತಹ ಈ ಮೂರು ಲೋಕವನ್ನು ಕೂಡ ಯಾವ ವಿಶೇಷವನ್ನು ನೋಡದೆ ದಯೆ ಎಲ್ಲರನ್ನೂ ಅನುಗ್ರಹಿಸಿದಳು ಅಂತ ದಯೇತ್ವಂ ಚರಡ ಪಂಕಜೇನ ಅಂಕಿತಂ ಅಚಿಗರಹ ಪಾದ ಮುದ್ರೆಯು ದಯೆಯಿಂದಲೇ ಮಾಡಲ್ಪಟ್ಟಿತು ದಯೆಯಿಂದ ಮಾಡಲ್ಪಟ್ಟ ಆ ವಿಷ್ಣು ಪದದ ಮುದ್ರಾಂಕನವು ಒಂದು ಆಶ್ಚರ್ಯವಾದ ವೈಷ್ಣವ ಮುದ್ರೆಯಂತೆ ಅಂತ ಆಚಾರ್ಯರು ವ್ಯಾಖ್ಯಾನದಲ್ಲಿ ಅನುಭವಿಸುತ್ತಾರೆ प्रसक्तमथुनाविधिप्रणिहितैः सपर्योदकैः समस्तदुरितच्छिदा निगमगन्धिना त्वं दये अशेषमविशेषतः त्रिज त्रिजगदञ्जनाद्रीशितुः चराचरमचीकरश्चरणपङ्कजेनाङ्कितम् वितार्किकसिंहाय कल्याणगुणशालिने श्रीमते वेङ्कटेशाय वेदान्तगुरवे नमः श्रीमते निगमान्तमहादेशिकाय नमः